ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನಿವತ್ತು ಆರ್ ಕೆ ಬಡ್ಡೀಸ್ ಚಾನಲಲ್ಲಿ ನೋಡಿದ್ದಂತಹ ಎಣ್ಣೆಗಾಯಿನ ಟ್ರೈ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕಡಲೆಬೀಜ, ಹುಚ್ಚೆಳ್ಳು, ಕೊಬ್ಬರಿ ತುರಿ, ಬಿಳಿ ಎಳ್ಳು, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ತೊಗೊಂಡಿದ್ದೀನಿ. ಕಡಲೆಬೀಜನ ಹುರಿದಿಟ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹುಚ್ಚೆಳ್ಳು ಹಾಗೆ ಬಿಳಿ ಎಳ್ಳು ಸಪ್ರೇಟ್ ಸಪ್ರೇಟಾಗಿ ಚಿಟಪಟ ಅನ್ನೋ ಅಷ್ಟು ಹುರಿಬೇಕು. ಅಂದರೆ ಬಿಳಿ ಎಳ್ಳು ಬ್ರೌನ್ ಆಗೋಷ್ಟು ಕಪ್ಪೆಳ್ಳು ಚಿಟಪಟ ಅನ್ನೋ ಅಷ್ಟು ಹುರಿಬೇಕು. ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಅದೇ ಟೈಮಲ್ಲಿ ತವ ಮೇಲೆ ಐ ಮೀನ್ ಪ್ಯಾನಲ್ಲಿ ಎಣ್ಣೆ ಹಾಕಿ ಕಾಯಿಸ್ಕೊತಾ ಇದ್ದೀನಿ. ಅದಕ್ಕೆ ಗುಂಡು ಬದನೆಕಾಯಿ ಏನಿರುತ್ತಲ್ಲ ಅದನ್ನು ನಾಲ್ಕು ಭಾಗವಾಗಿ ಕಟ್ ಮಾಡಿಕೊಂಡು, ಎಡ್ಜ್ ಕಟ್ ಮಾಡಬಾರ್ದು, ಈ ರೀತಿಯಾಗಿ ಎಣ್ಣೆಯಲ್ಲಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಬಜ್ಜಿ ಬೋಂಡ ಹೇಗೆ ಕರೀತಾರೆ ಅದೇ ರೀತಿಯಾಗಿ ಈ ಬದನೆಕಾಯಿನ ಕರಿಬೇಕು. ಒಂದು 70-80% ಆಗೋಷ್ಟು. ಈಗ ನೋಡಿ, ಹಿಂಗೆ ಪ್ರೆಸ್ ಮಾಡಿದ್ರೆ ನೀವು ನೋಡ್ಬೋದು, ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಒಳಗಡೆ ಹೋಗಬೇಕು. ಅಂದರೆ ಕೈಯಲ್ಲಿ ಮಾಡ್ಬೋದು, ಎಣ್ಣೆ ಬಿಸಿ ಇರುತ್ತಲ್ಲ, ಹಾಗಾಗಿ ನಾನು ಇದರಲ್ಲಿ ಮಾಡ್ತಿದ್ದೀನಿ. ಸೊ ಅದೇ ಟೈಮಲ್ಲಿ ನಾನು ಸ್ಟೌವ್ ಮೇಲೆ ಬೇರೆ ಪಾತ್ರೆಯಲ್ಲಿ ಸಾಸಿವೆ, ಜೀರಿಗೆ ನನ್ನ ಫೇವ್ರೆಟ್, ಹಾಗಾಗಿ ಜೀರಿಗೆ ಸ್ವಲ್ಪ ಜಾಸ್ತಿ, ಹಾಗೆ ಒಂದು 3-4 ಈರುಳ್ಳಿ, ಸಣ್ಣ ಹೆಚ್ಚಿರುವಂತಹ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಲೇಯರ್ ಬರಬೇಕು. ತುಂಬ ಜಾಸ್ತಿ ಫ್ರೈ ಅಂತಲ್ಲ, ಟ್ರಾನ್ಸ್ಪರೆಂಟ್ ಲೇಯರ್ ಬರೋ ಅಷ್ಟೊತ್ತಿಗೆ ಮಿಕ್ಸಿ ಮಾಡಿಟ್ಕೊಂಡಿದ್ದಂತಹ ಹುಡಿಗಳು, ಎಳ್ಳು ಮತ್ತು ಕಡಲೆಬೀಜ ಎಲ್ಲ ಏನಿದೆ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂತಂದರೆ ತುಂಬ ಜಾಸ್ತಿ ಫೈನ್ ಪೌಡರ್ ಆಗಬಾರ್ದು, ತರಿ ತರಿ ಇದ್ದರೆ ತುಂಬ ಚೆನ್ನಾಗಾಗತ್ತೆ. ಸೊ ಒಂದು ಬನ್ಸಿ ರವೆ ಅಷ್ಟು ಇದ್ದರೆ ಸಾಕು. ಸೊ ಇವಾಗ ನಾನು ಗರಂ ಮಸಾಲೆ 1 ಚಮಚ, 1.5 ಚಮಚದಷ್ಟು ಧನಿಯಾ ಪುಡಿ, ಹಾಗೆ 2-2.5 ಚಮಚದಷ್ಟು ಅಚ್ಕಾರದ ಪುಡಿ. ಇದು ನಿಮ್ಮ ಎಷ್ಟು ಖಾರ ಬೇಕೋ ಆ ಲೆಕ್ಕಕ್ಕೆ ನೀವು ಹಾಕ್ಕೊಳ್ಳಿ. 2 ಹಾಕಿದ್ರೂ ಸಾಕು, ಬಟ್ 2.5 ಚೆನ್ನಾಗಾಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 1/4 ಚಮಚದಷ್ಟು ಅರಿಶಿನ ಸಹ ಹಾಕ್ಕೊತಾ ಇದ್ದೀನಿ. ಇದು ನೀಟಾಗಿ ತಳ ಹಿಡಿದ್ಬಿಡುತ್ತೆ, ಸೊ ಹಾಗಾಗಿ ನೀಟಾಗಿ ಸಾಲ್ಟ್ ಮಾಡ್ತಾ ಇರಬೇಕು. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು. ಸಾರಿ, ನೀರು ಹಾಕಿರೋದು ವೀಡಿಯೋ ಆಗಿಲ್ಲ. ಸೊ ಅದಾಗಿದೆ ಅಂತ ಅಂದ್ಕೊಂಡೆ, ಅದು ಆಗಿಲ್ಲ. ಸೊ ಇದು ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ನೀರು ಹಾಕ್ಕೊಂಡಿದ್ದೀನಿ, ಅದು ನೀಟಾಗಿ ಬೇಯೋಕ್ಕೆ ಬಿಡಬೇಕು. ಇನ್ಮೇಲೆ ನೋಡಿ, ನೀರು ಹಾಕಿದ್ದೀನಿ. ಅದಾದಮೇಲೆ ಹುಣಸೆ ಹುಳಿ ಹಾಕ್ತಾ ಇದ್ದೀನಿ. 1-2 ಇಂಚಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ರೆ ಸಾಕು. ಹುಳಿ ಜಾಸ್ತಿ ಇರುವಂಥ ಹುಣಸೆ ಹಣ್ಣು ನನ್ನ ಹತ್ರ ಇರೋದು, ಹಾಗಾಗಿ ಸೊ ಅದರದ್ದು ನೀರನ್ನ ಹಾಕ್ತಾ ಇದ್ದೀನಿ. ಹಾಗೆ 1.5 ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸೊ ಇವಾಗ ಇದು ನೀಟಾಗಿ ಒಂದು ಈ ರೀತಿ ಬಾಯ್ಲ್ ಆಗ್ತಿದೆ ಅನ್ನುವಾಗ, ನಾನು ಬದನೆಕಾಯಿನ ಏನು ಫ್ರೈ ಮಾಡಿಟ್ಕೊಂಡಿದ್ದೆ ಅಲ್ವಾ, ಚೆನ್ನಾಗಿ ಕುದಿದಿದೆ ಅನ್ನುವಾಗ ಇದನ್ನು ಹಾಕ್ತಾ ಇದ್ದೀನಿ. ಬದನೆಕಾಯಿನ ಬೇಯಿಸಿಟ್ಕೊಂಡಿದ್ನಲ್ವ, ಅದನ್ನ ತೆಗೆದು ಈ ಮಸಾಲೆ ಒಳಗಡೆ ಹಾಕ್ತಾ ಇದ್ದೀನಿ. ಸೊ ಆ ಮಸಾಲೆ ಹಿಡಿಬೇಕು ಗುಂಡು ಬದನೆಕಾಯಿ, ಹಾಗಾಗಿ ಬೇಯುವಾಗಲೇ ಒಂದು 20-25% ಆಗಿದೆ ಅನ್ನುವಾಗ ನಾನು ಬದನೆಕಾಯಿನೂ ಜೊತೆಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಸೊ ಮಸಾಲೆ ಅದಕ್ಕೆ ಹಿಡಿದ ಮೇಲೆ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದು ನೀಟಾಗಿ ಟೇಸ್ಟ್ ಅದಕ್ಕೆ ಹಿಡಿಯೋಕ್ಕೆ. ಸೊ ಈ ರೀತಿಯಾಗಿ ಆಗಿದೆ, ಬಟ್ ಇನ್ನೂ ಆಗಿರಲಿಲ್ಲ, ಅದು ಗೊತ್ತಾಗುತ್ತೆ. ಘಮ ಅರೋಮಾ ಏನು ಹೇಳ್ತಾರೆ, ಆಮೇಲೆ ಬೆಂದಿರೋದು ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಗೊತ್ತಾಗುತ್ತೆ, ಬಟ್ ಸ್ಟಿಲ್ ಜಾಸ್ತಿ ಬೆಂದಂಗೆ ಫೀಲ್ ಆಗುತ್ತೆ, ಬಟ್ ಹಂಗೆ ಆಗಿರಲ್ಲ. ಆ ಮಸಾಲೆ ಬದನೆಕಾಯಲ್ಲಿ ಹಿಡಿಬೇಕು. ಸೊ ಇವಾಗ ನಾನು ತೋರಿಸ್ತೀನಿ ಅದೇ ಟ್ರಿಕ್ಕು ಏನು ಅಂತ ಹೇಳಿಬಿಟ್ಟು. ಈ ರೀತಿಯಾಗಿ ಚೆನ್ನಾಗಿ ಕುದಿಸಾದ್ಮೇಲೆ ಅವಾಗವಾಗ ಮುಚ್ಚಿದ್ರೆ ಬೇಗ ಬೇಯುತ್ತೆ ಆ್ಯಂಡ್ ಹಿಡಿಯುತ್ತೆ ಅಂತ ನೋಡಿ, ಎಣ್ಣೆ ಹೇಗೆ ಬಿಟ್ಕೊಂಡಿದೆ ಅಂತ. ಇದಾಗಿದೆ ಅಂದರೆ, ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಆಗಿದೆ ಅಂತ ಹೇಳಿ. ಸೊ ಇದನ್ನು ನಾನು ಸರ್ವಿಂಗ್ ಬೌಲಲ್ಲಿ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸೂಪರಾಗಿರೋ ಟೇಸ್ಟಿಯಾಗಿರೋ ಎಣ್ಣೆಗಾಯಿ ರೆಡಿಯಾಗುತ್ತೆ. ಸೊ ಈ ರೀತಿಯಾಗಿರುತ್ತೆ. ಅದಕ್ಕೆ ತುಪ್ಪ ಹಾಕ್ಕೊಂಡು ರೊಟ್ಟಿ ತಿಂತಾ ಇದ್ದರೆ, ನಮ್ಮ ಕಡೆ ಅಕ್ಕಿ ರೊಟ್ಟಿ ಸ್ಪೆಷಲ್. ಸೊ ಇದಾಗಿತ್ತು ನನ್ನ ವಿಡಿಯೋದ ವಿಶೇಷ. ಹೇಗಿತ್ತು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.